यूरिया का स्वदेशी उत्पादन 70 लाख टन बढ़ाने के लिए 6 उर्वरक संयंत्रों का उद्धार किया जा रहा है। FCIL के गोरखपुर, सिंदरी, तलचर और रामागुंडम संयंत्र, HFCL की बरौनी इकाई और BVFCL की नामरू फोर्थ। सोने पर सुहागा ये है कि देश में अब बनेगा सिर्फ नीम लेपित यूरिया, क्योंकि इससे होगा किसानों का फायदा ही फायदा। अनाज का उत्पादन 10% तक बढ़ेगा, बढ़ेगी 10-15% नाइट्रोजन क्षमता। ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ತೊಗರಿ ಬೆಳೆ ನಮ್ಮ ರಾಜ್ಯದ ಒಂದು ಪ್ರಮುಖ ದ್ವಿದಳ ಧಾನ್ಯ ಬೆಳೆ. ಸಾಂಬಾರು ಹಾಗೂ ಇತರ ಖಾದ್ಯಗಳಲ್ಲಿ ಅವಶ್ಯವಾಗಿ ಬಳಸುವಂತಹ ತೊಗರಿಯನ್ನು ನಮ್ಮ ರಾಜ್ಯದ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಹೆಚ್ಚಾಗಿ ಬೆಳೆಯುತ್ತಾರೆ. ಮಣ್ಣಿನಲ್ಲಿರುವಂತೆ ಬೀಜಗಳಲ್ಲೂ ರೋಗಾಣುಗಳು ಇರಬಹುದಾದ್ದರಿಂದ ತೊಗರಿ ಬೀಜಗಳನ್ನು ಬಿತ್ತುವ ಪೂರ್ವದಲ್ಲಿ ಜೈವಿಕ ಶಿಲೀಂದ್ರನಾಶಕ ಟ್ರೈಕೋಡರ್ಮಾದಿಂದ ಬೀಜೋಪಚಾರ ಮಾಡಿ ಬಿತ್ತುವುದು ಒಳಿತು. ಇದರಿಂದ ಬೆಳೆಗೆ ಬರಬಹುದಾದಂತಹ ರೋಗಗಳು ಮತ್ತು ಕೀಟಗಳನ್ನು ಹತೋಟಿಗೆ ತರಬಹುದು. ಬಿತ್ತನೆ ಕಾರ್ಯಕ್ರಮವು ನಾವು ಶುರು ಮಾಡೋಕ್ಕಿಂತ ಮೊದಲೇ ಒಂದು ಪ್ರಮುಖ ಅಂಶ ಏನಪ್ಪಾ ಅಂತಂದ್ರೆ ನಾವು ಬೀಜೋಪಚಾರ ಮಾಡಬೇಕಾಗತ್ತೆ. ಏನಕ್ಕಪ್ಪ ಅಂತಂದ್ರೆ ಮಣ್ಣಿನಲ್ಲಿ ಅನೇಕ ರೀತಿಯ ರೋಗವನ್ನು ಉಂಟು ಮಾಡುವಂತಹ ಸೂಕ್ಷ್ಮಾಣುಜೀವಿಗಳಿರ್ತವೆ, ಕೀಟಗಳಿರ್ತವೆ. ಆದ್ರಿಂದ ಈ ಕೀಟಗಳು, ಸೂಕ್ಷ್ಮಾಣುಜೀವಿಗಳು ಹಾಗೂ ರೋಗಕಾರಕ ಜೀವಿಗಳಿಂದ ನಾವು ಬೀಜವನ್ನು ಸಂರಕ್ಷಿಸಬೇಕು ಅಂತಂದ್ರೆ ನಾವು ಬೀಜವನ್ನು ಉಪಚಾರ ಮಾಡಬೇಕಾಗತ್ತೆ. ಈಗ ನಾವು ತೊಗರಿ ಬೆಳೆ ತಗಂತು ಅಂತಂದರೆ ತೊಗರಿ ಬೆಳೆ ಸಾಮಾನ್ಯವಾಗಿ ಸಿಡಿ ರೋಗ ಮತ್ತು ಬೇರುಕೊಳೆ ರೋಗ ಮಣ್ಣಿನಲ್ಲಿರುವಂಥ ಶಿಲೀಂಧ್ರದಿಂದ ಬರ್ತವೆ. ಈ ರೀತಿ ಬರುವಾಗ ನಾವೇನಪ್ಪ ಮಾಡಬೇಕು ಅಂದರೆ ಬೀಜೋಪಚಾರವನ್ನು ನಾವು ಜೈವಿಕ ಶಿಲೀಂದ್ರನಾಶಕ ಟ್ರೈಕೋಡರ್ಮ ಎಂಬ ಜೈವಿಕ ಶಿಲೀಂದ್ರನಾಶಕವನ್ನು ಉಪಯೋಗಿಸಿ ಬೀಜೋಪಚಾರ ಮಾಡಬೇಕಾಗತ್ತೆ. ಇದು ಬೀಜೋಪಚಾರ ಯಾವ ರೀತಿ ಮಾಡಬೇಕು ಅಂತಂದರೆ ಮೊದಲಿಗೆ ನಾವು ಪ್ರತಿ ಹೆಕ್ಟರ್ಗೆ ಬೇಕಾಗುವಂಥ ತೊಗರಿ ಬೀಜವನ್ನು ತಗೊಂಡು ಅದಕ್ಕೆ ಪ್ರತಿ ಕೆ ಜಿ ತೊಗರಿ ಬೀಜಕ್ಕೆ ಸುಮಾರು 5 ಗ್ರಾಮ್ ಟ್ರೈಕೋಡರ್ಮ ಶಿಲೀಂದ್ರನಾಶಕವನ್ನು ಬಳಸಬೇಕಾಗುತ್ತೆ. ಇದಕ್ಕೆ ನಾವು ಇವೆರಡನ್ನು ನಾವು ಮಿಶ್ರಣ ಮಾಡೋ ಮೊದಲಿಗೆ ನಾವು ಒಂದು ಅಂಟು ಪದಾರ್ಥ ನಮಗೆ ಮಾರುಕಟ್ಟೆಯಲ್ಲೇ ಅಂಟು ಪದಾರ್ಥ ಸಿಗುತ್ತೆ, ಅಥವಾ ನಾವು ಮನೆಯಲ್ಲೇ ನಾವು 1% ಬೆಲ್ಲದ ಪಾಕವನ್ನು ತಯಾರಿಸಿ ಈ 1% ಬೆಲ್ಲದ ಪಾಕವನ್ನು ತೊಗರಿ ಬೀಜಕ್ಕೆ ತುಂತುರು ಸಿಂಪಡಣೆ ಮಾಡಿ ನಂತರ ಪ್ರತಿ ಕೆ ಜಿ ಬೀಜಕ್ಕೆ 5 ಗ್ರಾಮ್ ಪುಡಿಯನ್ನು ನಾವು ಉದುರಿಸಿ ಆ ಬೀಜವನ್ನು ಮಿಶ್ರಣ ಮಾಡಿದಾಗ ನಾವು ಇದು ಬೀಜೋಪಚಾರ ಮುಗಿಯಿತು. ಬೀಜೋಪಚಾರ ಮಾಡಿದಂಥ ಬೀಜಗಳನ್ನು ನಾವು ಗಾಳಿಯಲ್ಲಿ ಒಣಗಿಸ್ಬೇಕಾಗತ್ತೆ, ನೆರಳಿನಲ್ಲಿ ಗಾಳಿಯಲ್ಲಿ ಒಣಗಿಸ್ಬೇಕಾಗತ್ತೆ. ನಂತರ ನಾವು ಒಂದು ದಿನ ಆದಮೇಲೆ ನಾವು ಬಿತ್ತನೆಯನ್ನು ಮಾಡಿದಾಗ ನಮಗೆ ಮಣ್ಣಿನಿಂದ ಬರುವಂಥ ಸಿಡಿ ರೋಗ ಆಗಲಿ, ನೆಟ ರೋಗ ಆಗಲಿ ಹಾಗೂ ಬೇರುಕೊಳೆ ರೋಗವನ್ನು ನಾವು ನಿರ್ವಹಣೆ ಮಾಡಬಹುದು. ಹೊಸಪೇಟೆ ತಾಲೂಕು ನಾಗೇನಹಳ್ಳಿಯ ಪ್ರಗತಿಪರ ಕೃಷಿಕರಾದ ಜಿಎಸ್ ನಾಗರಾಜ್ ಅವರು ತಮ್ಮ 7 ಎಕರೆ ಜಮೀನಿನಲ್ಲಿ ಜೋಳ, ಮುಸುಕಿನ ಜೋಳ, ಸಜ್ಜೆ ಹಾಗೂ ಇತರೆ ಮೇವಿನ ಬೆಳೆಗಳನ್ನು ಬೆಳೆದುಕೊಂಡು ವೈಜ್ಞಾನಿಕ ರೀತಿಯಲ್ಲಿ ಹೈನುಗಾರಿಕೆಯನ್ನು ಮಾಡುತ್ತಿದ್ದಾರೆ. ರಾಸುಗಳಲ್ಲಿ ಆಹಾರ ನಿರ್ವಹಣೆ ಹಾಗೂ ಕೊಟ್ಟಿಗೆ ಸ್ವಚ್ಛತೆ ಬಗ್ಗೆ ಹೆಚ್ಚು ಒತ್ತು ನೀಡಿರುವ ನಾಗರಾಜ್ ಅವರು ತಾವು ಉತ್ಪಾದಿಸಿದ ಹಾಲನ್ನು ತಾವೇ ನೇರವಾಗಿ ಮಾರಾಟ ಮಾಡುತ್ತಿದ್ದಾರೆ. ಈಗ ಹಸುಗಳು 18 ಹಸು ಇದೆ, ಒಂದು 4 ಎಮ್ಮೆ ಇದೆ, ಕರುಗಳು ಒಂದು 20 ಇದೆ, ಎಲ್ಲ ಒಟ್ಟಾರೆ ಒಂದು 40-45 ಹಸುಗಳು. ಇದು ಶೆಡ್ಡು ಅರೌಂಡ್ 40 ಹಸುಗಳು ಇಡ್ಸಷ್ಟು ಅಂತ ಮಾಡಿದ್ವಿ. 100x40 ಇದು ಶೆಡ್ ಹಾಕ್ಲಿಕ್ಕೆ ಅರೌಂಡ್ 4-5 ಲಕ್ಷ ಆಗಿದೆ. ಈ ಹೊಸಪೇಟೆ ವೆಟರ್ನರಿ ಹಾಸ್ಪಿಟಲ್ನಿಂದ ನಮ್ಗೆ ಪಿರಿಯಾಡಿಕ್ ಚೆಕ್ ಅಂತ ಅವರು ಬಂದು ವಾರಕ್ಕೊಮ್ಮೆ 10 ದಿನಕ್ಕೊಮ್ಮೆ ಬಂದು ಚೆಕ್ ಮಾಡ್ತಾ ಇರ್ತಾರೆ. ಅದು ಬಿಟ್ಟು ಈ ಕಾಲು ಫುಟ್ ಆ್ಯಂಡ್ ಮೌತ್ ಡಿಸೀಸ್ ಅಂತಿದೆ, ಅದರದ್ದು 6 ಮಂತ್ಸಿಗೊಂದು ವ್ಯಾಕ್ಸಿನೇಷನ್ ಬಂದು ಹಾಕ್ತಾರೆ. ಅದು ಬಿಟ್ಟು ರೆಗ್ಯುಲರ್ ಚೆಕಪ್ಸ್ ಏನೇನಿದೆ ಅವ್ರ ಹತ್ರ ಚಾರ್ಟ್ ಇದೆ, ಅದ್ರ ಪ್ರಕಾರ ಅವ್ರು ಬಂದು ಹಾಕಿ ಹೋಗ್ತಾರೆ.
ಗ್ರೀನ್ ಫೌಡರ್ದು ಈಗ ಹಸುರು ಮೇವು ಒಂದು ರೆಗ್ಯುಲರ್ ಆಗಿರುತ್ತೆ. ನೇಪಿಯರ್ ಕಡ್ಡಿ, ಈ ಮೆಕ್ಕೆಜೋಳ ಕಡ್ಡಿ, ಜೋಳದ ಕಡ್ಡಿ ಇದೆಲ್ಲ ಬೆಳಿಗ್ಗೆ ರುಟೀನ್ ಆಗಿ ಒಂದೊತ್ತು ಬೆಳಿಗ್ಗೆ ಹಾಕ್ತಾರೆ. ಅದಾದ್ಮೇಲೆ 10-11 ಗಂಟೆಗೆ ಒಂದ್ಸರಿ ಹುಲ್ಲು, ಒಣ ಹುಲ್ಲು ಹಾಕ್ತಾರೆ. ಅದಾದ್ಮೇಲೆ ಮತ್ತೆ ಈವ್ನಿಂಗ್ ಒಂದ್ಸತಿ ಹಸಿರು ಮೇವೆ ಹಾಕ್ತಾರೆ. ಅದಲ್ಲದೆ ಈ ಕಾನ್ಸಂಟ್ರೇಟ್ಸ್ ಅಲ್ಲಿ ಗೋಧಿ ಬೂಸ, ಹತ್ತಿ ಹಿಂಡಿ, ಚೂಣಿ ಅಂತ ಒಂದು ಇದು ಬರುತ್ತೆ, ಇಷ್ಟು ಎಲ್ಲ ಮಿಕ್ಸ್ ಮಾಡಿ ಹಾಕ್ತಾರೆ. ಈಗ ಸದ್ಯಕ್ಕೆ ನಮ್ಮ ಇರೋ ಹಸು ಇದರಲ್ಲಿ ಅರೌಂಡ್ 130-140 ಲೀಟರ್ಸ್ವರೆಗೆ ಆಗುತ್ತೆ ಬೆಳಿಗ್ಗೆ ಸಂಜೆ ಸೇರಿ. ಇದು ಸದ್ಯಕ್ಕೆ ನಾವು ಮನೆಗೆ ಸಪ್ಲೈ ಮಾಡ್ತಾ ಇದ್ದೀವಿ, ಡೊಮೆಸ್ಟಿಕ್ ಸಪ್ಲೈ ಮಾಡ್ತಾ ಇದ್ದೀವಿ. ಈಗ ಹೊಸಪೇಟ್ ಸಿಟಿ ಹತ್ರ ಇರೋದ್ರಿಂದ ಸೇಲ್ಸ್ ಆಗಲಿಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಇದು ಲೀಟರ್ಗೆ 32 ರೂಪಾಯಿ ಕೊಡುತ್ತೇವೆ. ದಿನಕ್ಕೆ 4,400 ರೂಪಾಯಿವರೆಗೆ ಆಗುತ್ತೆ. ಸೊ ಅದರಲ್ಲಿ ಒಂದು ತಿಂಗಳಿಗೆ ಟೋಟಲ್ ಅಂದಾಜು ಇದರಿಂದ ಬರೋ ಆದಾಯ 1,34,000 ಬರುತ್ತೆ. ಖರ್ಚು ಹೋಗಿ ನಮಗೆ ಈಗ ಸದ್ಯಕ್ಕೆ ಅರೌಂಡ್ 35,000 ಉಳಿಯುತ್ತೆ. ಇದರಲ್ಲಿ ಡೆಡಿಕೇಶನ್ ಭಾಳ ಇದ್ದು ಮಾಡಿದರೆ ಇದರಲ್ಲಿ ನಿಮಗೆ ಒಳ್ಳೆ ಆದಾಯ ಇದೆ. ರಾಜ್ಯದ ಬಹುತೇಕ ಎಲ್ಲಾ ಭಾಗಗಳಲ್ಲಿ ಬೆಳೆಯುವ ತಿಂಗಳ ಹುರುಳಿ ಪ್ರಮುಖ ತರಕಾರಿ ಬೆಳೆಗಳಲ್ಲಿ ಒಂದು. ತಿಂಗಳ ಹುರುಳಿ ಬೆಳೆಗೆ ಸೋಂಕು ತಗುಲಿದಾಗ ಶಿಲೀಂಧ್ರದಿಂದ ಬರುವಂತಹ ರೋಗ ತುಕ್ಕು ರೋಗ. ರೋಗ ಕಂಡುಬಂದಾಗ ಎಲೆಗಳ ಮೇಲೆ ಸಣ್ಣ ಗಾತ್ರದ ಚುಕ್ಕೆಗಳು ಕಂಡುಬಂದು ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತವೆ. ಹಾಗಾಗಿ ರೋಗವನ್ನು ಹತೋಟಿಗೆ ತರಲು ಸೂಕ್ತ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ರೈತರು ಅನುಸರಿಸಬೇಕು ಎನ್ನುತ್ತಾರೆ ತಜ್ಞರು. ಈ ತಿಂಗಳ ಹುರುಳಿ ಅಂತಕ್ಕಂಥದ್ದು ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ತರಕಾರಿ ಬೆಳೆ. ಈ ಒಂದು ಬೆಳೆಯನ್ನು ನಮ್ಮ ರಾಜ್ಯದ ಎಲ್ಲ ಭಾಗಗಳಲ್ಲೂ ನೀರಾವರಿ ಆಶ್ರಯದಲ್ಲಿ ಬೆಳೀತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ. ಈ ಒಂದು ತರಕಾರಿ ಬೆಳೆಯನ್ನು ಬೆಳೆಯುವಂಥ ಸಂದರ್ಭದಲ್ಲಿ ಈ ಬೆಳೆಗೆ ಹಲವಾರು ರೋಗಗಳು ಮತ್ತು ಕೀಟಗಳು ಬಾಧಿಸ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಈಗ ನಾವು ಪ್ರಸ್ತುತ ತಿಳ್ಕೊಬೇಕಾದ್ರೆ ಈ ತುಕ್ಕು ರೋಗ, ಈ ತುಕ್ಕು ರೋಗ ನಾವು ಇಂಗ್ಲೀಷಲ್ಲಿ ರಸ್ಟ್ ಅಂತೇಳಿ ಕರಿತೀವಿ. ರಸ್ಟು ಶಿಲೀಂಧ್ರದಿಂದ ಬರ್ತಕ್ಕಂಥದ್ದು. ಈ ರೋಗಕ್ಕೆ ತುತ್ತಾಗಿರ್ತಕ್ಕಂಥ ಎಲೆಗಳು ಕ್ರಮೇಣ ಹಳದಿ ಬಣ್ಣಕ್ಕೆ ಪರಿವರ್ತನೆ ಆಗಿ ಅಂಥ ಎಲೆಗಳು ಉದುರುವಂಥದ್ದನ್ನು ನಾವು ಗಮನಿಸ್ಬೋದು. ಈ ಒಂದು ರೋಗ ಗಾಳಿ ಮುಖಾಂತರ ಹರಡ್ತಕ್ಕಂಥದ್ದು, ಪ್ರಮುಖವಾಗಿ ಸರಾಗವಾಗಿ ಗಾಳಿ ಮುಖಾಂತರ ಹರಡ್ತಾ ಹೋಗ್ತದೆ. ನಾವು ಸಾಮಾನ್ಯವಾಗಿ ಅಕ್ಟೋಬರ್ ತಿಂಗಳಿನಿಂದ ಅಕ್ಟೋಬರ್ ತಿಂಗಳು ಮತ್ತು ಜನವರಿ ಡಿಸೆಂಬರ್ವರೆಗೂ ಸಹ ಈ ರೋಗದ ತೀವ್ರತೆಯನ್ನು ನಾವು ಗಮನಿಸ್ಬೋದಾಗಿದೆ. ಸೊ ಇವಷ್ಟು ವಾತಾವರಣದ ಪ್ರಮುಖ ಅಂಶಗಳು. ಈ ರೋಗನ ಹತೋಟಿ ಮಾಡ್ಕೋಬೇಕಾದ್ರೆ ನಾವು ಆದಷ್ಟು ಶಿಫಾರಸು ಮಾಡಿರ್ತಕ್ಕಂಥ ಅಂತರದಲ್ಲಿ ಒಂದು ಬೀಜವನ್ನು ಬಿತ್ತನೆ ಮಾಡಿ ಸಸಿಗಳ ಒಂದು ಪ್ರಮಾಣವನ್ನು ಕಾಪಾಡಿಕೊಂಡಾಗ ಈ ರೋಗದ ತೀವ್ರತೆ ಕಡಿಮೆ ಮಾಡ್ಕೋಬೋದು. ಸೊ ಇದಲ್ಲದೇ ಈ ಶಿಲೀಂಧ್ರ ನಾಶಕಗಳ ವಿಷಯಕ್ಕೆ ಬಂದಾಗ ಈ ಮಾರ್ಕೆಟಿನಲ್ಲಿ ದೊರಕ್ತಕ್ಕಂಥ ಮ್ಯಾಂಕೋಜೆಬ್ 75 WP ಅಂತೇಳಿ ಕರಿತೀವಿ. ಸೊ ಅದನ್ನು ಪ್ರತಿ ಲೀಟರ್ ನೀರಿಗೆ 2 ಗ್ರಾಮ್ನಂತೆ ಸಿಂಪಡಣೆ ಮಾಡೋದ್ರಿಂದ ಹತೋಟಿ ಮಾಡ್ಕೋಬೋದು. ಇದಲ್ಲದೇ ಆಮೇಲೆ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು. ಈ ಗಿಡಗಳು ರೋಗ ಬಂದಿರತಕ್ಕಂಥ ಎಲೆಗಳು ಸಾಧಾರಣವಾಗಿ ಅಲ್ಲೇ ಹೊಲದಲ್ಲೇ ಉದುರಿರ್ತವೆ. ಅಂಥ ಎಲೆಗಳನ್ನು ನಾವು ಆರಿಸಿ ಹೊರಗಡೆ ಹಾಕಿ ನಾಶ ಮಾಡೋದ್ರಿಂದ ಏನಾಗ್ತದೆ, ಈ ಸೋಂಕು ಹೆಚ್ಚಾಗೋದನ್ನು ತಪ್ಪಿಸ್ಬೋದು. ಈ ರೀತಿಯಾಗಿ ಒಟ್ಟಾರೆಯಾಗಿ ಸಮಗ್ರವಾಗಿ ನಾವು ಕ್ರಮಗಳನ್ನು ಅನುಸರಿಸಿ ಈ ತಿಂಗಳ ಹುರುಳಿ ಬೆಳೆನಲ್ಲಿ ಬರ್ತಕ್ಕಂಥ ಒಂದು ತುಕ್ಕು ರೋಗನ ಯಶಸ್ವಿಯಾಗಿ ಹತೋಟಿ ಮಾಡ್ಕೋಬೋದು ಅಂತ ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇತ್ತೀಚಿನ ದಿನಗಳಲ್ಲಿ ಸಾವಯವ ಕೃಷಿಯತ್ತ ರೈತರು ವಾಲುತ್ತಿರುವುದರಿಂದ ಸಸ್ಯ ಸಂರಕ್ಷಣೆಯಲ್ಲಿಯೂ ಸಾವಯವ ಪದ್ಧತಿಗೆ ಹೆಚ್ಚು ಒತ್ತು ನೀಡಲಾಗುತ್ತಿದೆ. ಮೆಣಸಿನಕಾಯಿ, ಟೊಮ್ಯಾಟೊ, ಬದನೆಕಾಯಿ ಹಾಗೂ ಹಾಗಲಕಾಯಿಯಂತಹ ತರಕಾರಿ ಬೆಳೆಗಳಲ್ಲಿ ಕಾಣಿಸಿಕೊಳ್ಳುವ ಬೂದಿ ರೋಗ, ಬೂಜು ರೋಗ, ಎಲೆಚುಕ್ಕೆ ರೋಗ ಹಾಗೂ ಹಣ್ಣು ಕೊಳೆ ರೋಗಗಳ ನಿಯಂತ್ರಣಕ್ಕೆ ಮೊದಲ ಲಕ್ಷಣ ಕಂಡ ಕೂಡಲೇ ಬೆಸಿಲಿಸ್ ಸೆಪ್ಟಿಲಿಸ್ ಎನ್ನುವ ಜೈವಿಕ ಪೀಡೆನಾಶಕವನ್ನು ಬಳಸುವುದರಿಂದ ಈ ರೋಗಗಳನ್ನು ಯಶಸ್ವಿಯಾಗಿ ನಿರ್ವಹಿಸಬಹುದು ಎನ್ನುತ್ತಾರೆ ತಜ್ಞರು. ಸಾವಯವ ಕೃಷಿ ಅನುಸರಿಸಿ ಈ ತರಕಾರಿಗಳನ್ನು ಬೆಳೆಯುವಾಗ ಅಲ್ಲಿ ಬರ್ತಕ್ಕಂಥ ಬೇರೆ ಬೇರೆ ಥರದ ರೋಗಗಳ ಹತೋಟಿಗಾಗಿ ಅದರಲ್ಲಿ ಕೂಡ ಈ ಮೆಣಸಿನಕಾಯಿ, ಆಮೇಲೆ ಟೊಮೆಟೊ, ಬದನೆಕಾಯಿ ಮತ್ತು ಈ ಒಂದು ಹಾಗಲಕಾಯಿ ಈ ಥರದ ಒಂದು ಬೆಳೆಗಳಲ್ಲಿ ಸುಮಾರು ಈ ಬೂದು ರೋಗ ಎಲೆಚುಕ್ಕಿ ರೋಗ ಹಾಗೂ ಅಂತ್ರಾಕ್ನೋಸ್ ಅನ್ನುವಂಥ ಒಂದು ರೋಗಗಳ ಬಾಧೆ ತುಂಬ ಇರ್ತದೆ. ಅಂಥ ಸಂದರ್ಭದಲ್ಲಿ ನಾವು ಈ ರೋಗಗಳ ಹತೋಟಿಗಾಗಿ ಜೈವಿಕ ಶಿಲೀಂಧ್ರನಾಶಕವಾದಂಥ ಬೆಸಲಸ್ ಸಬ್ಟಿಲಿಸ್ ಅನ್ನುವಂಥ ಒಂದು ಶಿಲೀಂಧ್ರನಾಶಕವನ್ನು
ಸುಮಾರು 5 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಹಾಕಿ ನಾವು ಸಿಂಪಡಣೆ ಮಾಡೋದರಿಂದ ರೋಗದ ಮೊದಲನೇ ಬಾಧೆಯ ಲಕ್ಷಣಗಳು ಕಂಡು ಬಂದಾಗಲೇ ನಾವು ಈ ಒಂದು ಸಿಂಪಡಣೆಯನ್ನು ಪ್ರಾರಂಭ ಮಾಡೋದರಿಂದ ನಾವು ಈ ಥರದ ರೋಗಗಳನ್ನು ನಾವು ತುಂಬ ಯಶಸ್ವಿಯಾಗಿ ನಾವು ಹತೋಟಿ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇದರ ಜೊತೆಗೆ ಈ ಒಂದು ಬೆಸಲಸ್ ಸಬ್ಟಿಲಿಸನ್ನು ನಾವು ಮಣ್ಣಿಗೆ ಬೆರೆಸೋದ್ರಿಂದ ಅಥವಾ ಡ್ರೆಂಚಿಂಗ್ ಮಾಡೋದರಿಂದ ಈ ಮಣ್ಣಿನಲ್ಲಿಂದ ಬರುವಂಥದ್ದು ಅಥವಾ ಬೀಜದಿಂದ ಬರ್ತಕ್ಕಂಥದ್ದು ರೋಗಗಳನ್ನು ಕೂಡ ನಾವು ಹತೋಟಿ ಮಾಡಲಿಕ್ಕೆ ಸಾಧ್ಯತೆ ಇದೆ. 5 ಗ್ರಾಮನ್ನು ನಾವು ಬೆಸಲಸ್ಸನ್ನು ಅದ್ರ ಜೊತೆಗೆ ನಾವು ಇನ್ನೂ 10 ಗ್ರಾಮ್ ಒಂದು ಲೀಟರ್ ಪ್ರಮಾಣದಲ್ಲಿ ಸ್ಯೂಡೋಮನಾಸನ್ನು ಸೇರಿಸೋದ್ರಿಂದ ಈ ಥರದ ಬೆಳೆಗಳಲ್ಲಿ ಬರೀ ರೋಗ ಮತ್ತು ರೋಗದ ಹತೋಟಿಯ ಜೊತೆಗೆ ಉತ್ತಮ ಬೆಳವಣಿಗೆ ಅಂದರೆ ನಂಬರ್ ಆಫ್ ಬ್ರ್ಯಾಂಚಸ್ ಇರ್ಬೋದು ಅಥವಾ ರೆಂಬೆಗಳು ಜಾಸ್ತಿ ಆಗೋದಿರ್ಬೋದು ಕಾಯಿಗಳ ಸಂಖ್ಯೆ ಜಾಸ್ತಿ ಆಗೋದಿರ್ಬೋದು ಬೆಳವಣಿಗೆ ಇರ್ಬೋದು ಹೀಗೆ ಈ ರೋಗದ ಹತೋಟಿ ಜೊತೆಗೆ ಬೆಳವಣಿಗೆಯನ್ನು ಕೂಡ ಈ ಥರದ ಜೈವಿಕ ರೋಗನಾಶಕಗಳು ಅಭಿವೃದ್ಧಿ ಮಾಡ್ತವೆ. ಹಸಿರು ಮನೆಯಲ್ಲಿ ಪದೇ ಪದೇ ಅದೇ ತರಕಾರಿಗಳನ್ನು ಒಂದೇ ಸ್ಥಳದಲ್ಲಿ ನಾವು ಬೆಳೆಯೋದ್ರಿಂದ ಅಲ್ಲಿ ಮಣ್ಣಿನಿಂದ ಬರ್ತಕ್ಕಂಥ ಈ ಪಿಜೋರಿಯಂ ಇರ್ಬೋದು PTM ಪೈಟೋಪ್ತರ ಅನ್ನುವಂಥ ಒಂದು ಜೀವಿಗಳ ಬಾಧೆ ಜಾಸ್ತಿ ಇರ್ತದೆ. ಅಂಥ ಸಂದರ್ಭದಲ್ಲಿ ನಾವು ಈ ಬೆಸಲಸ್ ಸಬ್ಟಿಲಿಸನ್ನು ಸುಮಾರು 5 ಗ್ರಾಮು 1 ಲೀಟ್ರಿಗೆ ಹಾಕಿ ಅದು ಸುತ್ತಲೂ ಒಂದು ಪ್ರತಿ ಗಿಡಕ್ಕೆ ಒಂದು 1/2 ಲೀಟರ್ವರೆಗೂ ನಾವು ಡ್ರೆಂಚ್ ಮಾಡೋದ್ರಿಂದ ಈ ಥರದ ರೋಗಗಳನ್ನು ಹತೋಟಿ ಮಾಡ್ಬೋದು. ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು. ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ರೈತರು ಬೆಳೆಯುವಂತಹ ಬೆಳೆಗಳ ಬಗ್ಗೆ ವಿಶೇಷವಾದಂತಹ ಸಂಶೋಧನೆಗಳನ್ನು ಮತ್ತು ಹಲವಾರು ರೀತಿಯ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದಂತಹ ಹೆಮ್ಮೆ ಮತ್ತು ಕೀರ್ತಿ ಈ ರಾಯಚೂರು ಕೃಷಿ ವಿಶ್ವವಿದ್ಯಾನಿಲಯಕ್ಕಿದೆ. ಪ್ರತಿ ಜಿಲ್ಲೆಗೆ ಒಂದರ ಹಾಗೆ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಗಳನ್ನು ತೆರೆದಿದೆ. ಹಾಗೆಯೇ ಕೊಪ್ಪಳ ಜಿಲ್ಲೆಯಲ್ಲೂ ಕೂಡ ಒಂದು ಕೃಷಿ ವಿಸ್ತರಣಾ ಘಟಕ ಕಾರ್ಯನಿರ್ವಹಿಸ್ತಾ ಇದೆ. ಬನ್ನಿ, ಕೊಪ್ಪಳ ಜಿಲ್ಲೆಯಲ್ಲಿ ಯಾವ ರೀತಿ ಈ ಕೃಷಿ ವಿಸ್ತರಣಾ ಘಟಕ ಕಾರ್ಯನಿರ್ವಹಿಸ್ತಾ ಇದೆ, ಇದರ ಪ್ರಮುಖವಾದಂತಹ ಧ್ಯೇಯೋದ್ದೇಶಗಳೇನು, ಹಾಗೆ ವಿಶ್ವವಿದ್ಯಾನಿಲಯದ ತಂತ್ರಜ್ಞಾನವನ್ನು ರೈತರ ಮನೆ ಬಾಗಿಲಿಗೆ ಹೇಗೆ ಮುಟ್ಟಿಸ್ತಾ ಇದ್ದಾರೆ, ಈ ಎಲ್ಲ ಮಾಹಿತಿಗಳನ್ನು ನಾವೀಗ ಪಡೆದುಕೊಳ್ಳೋಣ. ನಮ್ಮ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಣ, ಸಂಶೋಧನೆ ಮತ್ತು ವಿಸ್ತರಣೆ ವಿಭಾಗಗಳಿದ್ದಾವೆ. ವಿಸ್ತರಣೆ ವಿಭಾಗದ ಅಡಿಯಲ್ಲಿ ನಮ್ಮದು ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರ ಕೊಪ್ಪಳ ಬರುತ್ತೆ. ನಮ್ಮ ವಿಶ್ವವಿದ್ಯಾಲಯದ 6 ಜಿಲ್ಲೆಗಳಲ್ಲಿ ಎಲ್ಲಿ ಕೇಂದ್ರ ಸರ್ಕಾರದ ಅನುದಾನಿತ ಕೃಷಿ ವಿಜ್ಞಾನ ಕೇಂದ್ರಗಳು ಇಲ್ಲವೋ ಅಂಥ ಜಾಗಗಳನ್ನು ಗುರುತಿಸಿ ವಿಶ್ವವಿದ್ಯಾಲಯವು ತನ್ನದೇ ಆದಂಥ ವಿಸ್ತರಣಾ ಕೇಂದ್ರಗಳು ಅಂದರೆ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಗಳನ್ನು ಸ್ಥಾಪಿಸಿದೆ. ಈಗ ಮುಖ್ಯವಾಗಿ ಹೇಳಬೇಕಂತಂದರೆ ಫ್ರಂಟ್ ಲೆವೆಲ್ ಡೆಮಾನ್ಸ್ಟ್ರೇಷನ್ ಅಂತ ಹೇಳ್ತೀವಿ, ಅಂದರೆ ಮುಂಚೂಣಿಯಲ್ಲಿರ್ತಕ್ಕಂಥ ಕೆಲವೊಂದು ಪ್ರಾತ್ಯಕ್ಷಿಕೆಗಳು, ಮೆಥಡ್ ಡೆಮಾನ್ಸ್ಟ್ರೇಷನ್ ಅಂತ ಹೇಳ್ತೀವಿ, ಅಂದರೆ ವಿಧಾನ ಅಥವಾ ಆ ಪ್ರೋಸೆಸ್ ಡೆಮಾನ್ಸ್ಟ್ರೇಷನ್ ಅಂತ ಏನು ಹೇಳ್ತೀವಿ, ಅಂತಹ ಒಂದು ಪ್ರಾತ್ಯಕ್ಷಿಕೆಗಳನ್ನು ನಾವು ಹಮ್ಮಿಕೊಳ್ತೀವಿ. ಅದಲ್ಲದೆ ನಾವು ಕೆಲವೊಂದು ಈ ನಮ್ಮ ಒಂದು ಕೇಂದ್ರದ ಮುಖಾಂತರ ಅಂದರೆ ನಾವು ಒಳ ಪ್ರಾಂಗಣ ತರಬೇತಿಗಳನ್ನು ಮತ್ತು ರೈತರ ಹೊಲಗಳಲ್ಲೇ ಅಲ್ಲೇ ಹೋಗಿ ತರಬೇತಿ ಕೊಡುವಂಥ ಒಂದು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತೀವಿ. ಸಂಶೋಧನೆ ಸಂಬಂಧಿತ ವಿಸ್ತರಣೆ ಸಂಬಂಧಿತ ವಿಷಯಗಳನ್ನು ಅದು ಯಾವುದೇ ಇರ್ಬೋದು, ಉತ್ಪಾದನೆ ಇರ್ಬೋದು, ಸಂರಕ್ಷಣೆ ಇರ್ಬೋದು, ಮಾರುಕಟ್ಟೆ ಇರ್ಬೋದು, ಸಂಸ್ಕರಣೆ ಇರ್ಬೋದು, ಅಥವಾ ಯಾವುದೇ ಒಂದು ರೈತನಿಗೆ ಅನುಕೂಲವಾಗಂಥ ಯೋಜನೆಗಳ ಬಗ್ಗೆ, ಈಗ ಅನೇಕ ಯೋಜನೆಗಳು ನಮ್ಮ ಕೃಷಿ ಇಲಾಖೆ, ಪಶುಸಂಗೋಪನೆ ಇಲಾಖೆ, ತೋಟಗಾರಿಕೆ ಇಲಾಖೆ, ಹೈನುಗಾರಿಕೆ ಇಲಾಖೆ, ಇವುಗಳೆಲ್ಲವನ್ನು ನಮ್ಮ ರೈತರಿಗೆ ಮುಟ್ಟಿಸುವಂಥ ವ್ಯವಸ್ಥೆ ಅಂದರೆ ಒಂಥರ ನಾವು ಸಂಪರ್ಕದ ಕೊಂಡಿ ಇದ್ದಂಗೆ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರ ಅಂದರೆ ಈ ರೀತಿ ನಾವು ರೈತರಿಗೆ ಮುಟ್ಟಿಸುವಂಥ ವ್ಯವಸ್ಥೆನ ನಾವು ಮಾಡ್ತೀವಿ. ಈಗ ಉದಾಹರಣೆಗೆ ಮಣ್ಣಿನ ಒಂದು ಮೂಲ ಆಧಾರ ತೆಗೆದುಕೊಂಡರೆ ಮಣ್ಣಿನ ಮಾದರಿ ತೆಗೆದುಕೊಳ್ಳೋದು, ಬೀಜದ ಮಾದರಿ ತೆಗೆದುಕೊಳ್ಳೋದು, ಉತ್ಪಾದನೆ ಯಾವ ರೀತಿ ಮಾಡುವುದು, ಈ ಕಳೆಗಳನ್ನು ನಿರ್ವಹಣೆ ಯಾವ ರೀತಿ ಮಾಡುವುದು, ಕೀಟಗಳ ನಿರ್ವಹಣೆ ನಮಗೆಲ್ಲ ಗೊತ್ತಿದೆ. ಆದರೆ ರೈತರಿಗೆ ಆದ ಒಂದು ಕೌಶಲ್ಯ ಎಲ್ಲೋ ಒಂದು ಕಡೆ ತಪ್ಪಿದಂಗಾಗಿದೆ. ಆ ಕೌಶಲ್ಯವನ್ನು ಅವರಲ್ಲಿ ಅಭಿವೃದ್ಧಿಪಡಿಸಿ ನಮಗೆ ಕಾಲಕ್ಕೆ ತಕ್ಕದಾದಂಥ ಸೂಕ್ತವಾದ ಕ್ರಮಗಳನ್ನು ಕೊಡುವುದೇ ಈ ಶಿಕ್ಷಣ. ಇದನ್ನೇ ನಾವು ಅವೇರ್ನೆಸ್ ಕ್ಯಾಂಪೇನ್ ಅಂತಂದು ಕರಿತೀವಿ. ಅದಕ್ಕೆ ಇದನ್ನು ಎಜುಕೇಷನ್ ಯೂನಿಟ್ ಅಂತಾರೆ. ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಬಳಕೆ ಹೆಚ್ಚುತ್ತಿದೆ. ಇದನ್ನೇ ಆಧಾರವಾಗಿ ಇಟ್ಟುಕೊಂಡು ರೈತರಿಗೆ ಮೊಬೈಲ್ನಲ್ಲಿನ SMS ಹಾಗೂ ವಾಟ್ಸ್ಆ್ಯಪ್ ಮೂಲಕ ಯೋಜನೆಗಳ ಬಗ್ಗೆ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ಮಾಹಿತಿಯನ್ನು ಒದಗಿಸುತ್ತಿದ್ದಾರೆ. ಈ ಮೊಬೈಲ್ ತಂತ್ರಜ್ಞಾನವನ್ನು ಬಳಸಿ ರೈತರಿಗೆ ಸಾಧ್ಯ ಆದಷ್ಟು, ಅಂದರೆ ನಮ್ಮದು ಏನಪ್ಪ ಗುರಿ ಅಂತಂದರೆ ರೀಚ್ ದ ಅನ್ರೀಚ್ ಅಂತ, ಅಂದರೆ ಎಲ್ಲಿ ಯಾವನು ಮೂಲೆಯಲ್ಲಿದ್ದಾನೆ ಅಂಥ ರೈತನಿಗೂ ಕೂಡ ಮಾಹಿತಿ ಸಿಗಬೇಕಂದ್ರೆ ಇವತ್ತು ನಮ್ಮ ಮೊಬೈಲ್ ತಂತ್ರಜ್ಞಾನ.
ಅದನ್ನು ಬಳಸಿಕೊಂಡು ನಾವು ಅದರಲ್ಲಿ ಎಸ್ ಎಮ್ ಎಸ್ ಪೋರ್ಟಲ್ ಇರ್ಬೋದು, ವಾಟ್ಸಪ್ ಅಂತ ಇರ್ಬೋದು, ಫೇಸ್ಬುಕ್ ಅಂತ ಇರ್ಬೋದು, ಟ್ವಿಟ್ಟರ್ ಅಂತ ಇರ್ಬೋದು, ಅಥವಾ ಮಿಸ್ ಕಾಲ್ಡ್ ಅಭಿಯಾನವನ್ನು ಕೂಡ ನಾವು ಪ್ರಾರಂಭ ಮಾಡಿದ್ದೇವೆ. ನಮ್ಮ ರೈತ ಬರೀ ರೈ ಬೆಳೆ ಬೆಳೆಯೋದಷ್ಟೇ ಅಲ್ಲದೆ ಈ ಕೃಷಿಗೆ ಸಂಬಂಧಿತವಾದಂಥ ಅನೇಕ ಕೃಷಿಯೇತರ ಚಟುವಟಿಕೆಗಳನ್ನು ಅವನು ತಡ್ಕೊಳ್ಬೇಕು. ಅದು ಕೃಷಿಗೆ ಅನುಕೂಲನೂ ಒಂದು, ಮತ್ತು ಅವನಿಗೆ ಆದಾಯ ತರತಕ್ಕಂಥ ಒಂದು ಉದ್ಯಮನೂ ಆಗುತ್ತೆ. ಅಂತ ಸಣ್ಣ ಸಣ್ಣ ಉದ್ಯಮ ಇರ್ಬೋದು, ನಾವು ದೊಡ್ಡದ್ರ ಬಗ್ಗೆ ಹೇಳ್ತಾ ಇಲ್ಲ. ಉದಾಹರಣೆಗೆ ನಮ್ಮ ಮಣ್ಣಿನ ಫಲವತ್ತತೆ ಜಾಸ್ತಿ ಮಾಡಬೇಕಾದ್ರೆ ಸಾವಯವ ಗೊಬ್ಬರಗಳ ಬಳಕೆ ಅಂತ ಹೇಳ್ತೀವಿ. ಅವನು ತನ್ನದೇ ಆದಂಥ ಒಂದು ಸಾವಯವ ಗೊಬ್ಬರ ಒಂದು ಘಟಕವನ್ನು ಅವನು ಸ್ಥಾಪನೆ ಮಾಡ್ಕೊಳ್ಬೋದು. ಅದಕ್ಕೆ ಉದಾಹರಣೆಗೆ ಅಂತಂದರೆ ಈ ತಿಪ್ಪೆಗೆ ಈ ನಮ್ಮ ಅಣುಜೀವಿಗಳ ಒಂದು ಕನ್ಸೋರ್ಷಿಯನ್ನು ಹೇಳ್ತೀವಿ, ಗುಚ್ಛವನ್ನು ಹಾಕಿ ತಿಪ್ಪೆಯನ್ನು ಸಂಸ್ಕರಣ ಮಾಡ್ಬೋದು, ಅದನ್ನು ಅವನೇ ಮಾಡ್ಕೋಬೋದು. ಅದಕ್ಕೆ ಬೇಕಾದಂಥ ಆ ಕನ್ಸೋರ್ಷಿಯನ್ನು ಅಂದರೆ ಅಣುಜೀವಿಗಳ ಕನ್ಸೋರ್ಷಿಯನ್ನು ನಮ್ಮ ಕೇಂದ್ರದ ಮೂಲಕ ರವಾನಿಸುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ. ಅದರಲ್ಲದೇ ಅವನಿಗೊಂದು ಸಣ್ಣ ಉದ್ಯಮವಾಗಿ ಅವನಿಗೆ ತಕ್ಕಂಥ ಒಂದು ಅನುಕೂಲ ಕೂಡ ಆದಾಯದ ಅನುಕೂಲ ಕೂಡ ಆಗುತ್ತೆ. ಈ ರೀತಿ ಅನೇಕ ಒಂದು ಪ್ರತ್ಯಕ್ಷ ಘಟಕಗಳನ್ನು ನಾವು ಅಲ್ಲಲ್ಲಿ ಸಾಧ್ಯವಾದಲ್ಲಿ ಆಸಕ್ತ ರೈತರಿಗೆ ಅವರ ಒಂದು ಸಾಮಾಜಿಕ ಆರ್ಥಿಕ ಒಂದು ಸ್ಥಿತಿಯನ್ನು ನೋಡಿಕೊಂಡು ಅವರಿಗೆ ಅದರ ಬಗ್ಗೆ ತರಬೇತಿ ಕೊಡೋದು, ಅಥವಾ ಈಗ ಬೇರೆ ಯಾವುದೇ ಥರದ ಒಂದು ಕಿಸಾನ್ ಮೇಳಗಳಾಗ್ತಿರ್ತವೆ, ಜಾತ್ರೆಗಳಾಗ್ತಿರ್ತವೆ, ಅಥವಾ ಕೃಷಿ ಮೇಳಗಳಾಗ್ತಿರ್ತವೆ, ಅಂಥಲ್ಲಿ ಹೋಗಿ ನಮ್ಮ ಒಂದು ಈ ವಿಧಾನ ಪ್ರತ್ಯಕ್ಷಗಳ ಒಂದು ಸ್ಟಾಲನ್ನು ಹಾಕಿ ರೈತರನ್ನ ಅಲ್ಲಿ ಕರ್ಕೊಂಡು ಹೋಗಿ ಅವರಿಗೆ ಒಂದು ಅದರ ಬಗ್ಗೆ ಮಾಹಿತಿ ಕೊಡುವಂಥ ವ್ಯವಸ್ಥೆ ಮಾಡ್ತೇವೆ. ಇದರ ಜೊತೆಗೇ ಈ ರಾಜ್ಯ ಮತ್ತು ಹೊರ ರಾಜ್ಯಗಳ ಅಧ್ಯಯನ ಪ್ರವಾಸವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೀವಿ. ರೈತರ ಅನುಭವಗಳನ್ನೇ ಶಿಕ್ಷಣವಾಗಿ ಪರಿವರ್ತಿಸಿ ಶಿಕ್ಷಣ ನೀಡುವುದರೊಂದಿಗೆ ರೈತರಲ್ಲಿ ಕೃಷಿಯ ಬಗೆಗೆ ಕೌಶಲ್ಯವನ್ನು ಹೆಚ್ಚಿಸುವುದೇ ತಮ್ಮ ವಿಸ್ತರಣಾ ಕೇಂದ್ರದ ಮುಖ್ಯ ಉದ್ದೇಶ ಎನ್ನುತ್ತಾರೆ ತಜ್ಞರು. ನಾವೇನು ಮಾಡ್ತಾ ಇದ್ದೀವಪ್ಪ ಅಂದ್ರೆ ಪ್ರತಿ ಹಳ್ಳಿಗೂ ಹೋಗಿ ತಮ್ಮದೇ ಆದಂಥ ಈ ಫಾರ್ಮರ್ ಲೆಡ್ ಇನ್ನೋವೇಷನ್ ಅಂತ ಕರಿತೀವಿ ನಾವು, ಅಂಥ ಒಂದು ಕೌಶಲ್ಯ ಅಭಿವೃದ್ಧಿ ಹೊಂದಿದಂಥ ರೈತರನ್ನೇ ಆ ಗುಂಪುಗಳನ್ನು ಮಾಡಿ ರೈತರನ್ನು ರೈತರಿಗೆ ತರಬೇತಿ ಕೊಡಿಸುವಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಹಾಗೆಯೇ ಮುಂದೆ ಬರುವಂಥ ದಿನಗಳಲ್ಲಿ ಕೌಶಲ್ಯ ರೈತ ಅಂಥೇಳಿ ಒಂದು ಕೊಪ್ಪಳ ಕೃಷಿಕ ಅಂಥೇಳಿ ಒಂದು ಸಂಘಟನೆ ಮಾಡಿಕೊಂಡು, ಆ ಸಂಘಟನೆ ಅಂದರೆ ರೈತರಿಗೆ ಅನುಕೂಲ ಆಗಂಥ ಒಂದು ಒಂದು ಗುಂಪನ್ನು ಮಾಡಿಕೊಂಡು, ಗುಚ್ಛಗಳನ್ನು ಮಾಡಿಕೊಂಡು ರೈತರನ್ನು ರೈತರಿಗೆ ಸರಿಯಾಗಿ ತಿಳುವಳಿಕೆ ಕೊಡುವಂಥ ವ್ಯವಸ್ಥೆಯನ್ನು ನಮ್ಮ ಕೇಂದ್ರದ ಮೂಲಕ ನಾವು ಇಷ್ಟರಲ್ಲೇ ಮಾಡ್ತಾ ಇದ್ದೀವಿ. ಅದಕ್ಕೆ ಬೇಕಾದಂಥ ಸಾಮಾಜಿಕ ಸಂಘ ಸಂಸ್ಥೆಗಳ ನೆರವನ್ನು ಕೂಡ ನಾನು ಇವತ್ತು ತಗೊಳ್ಳಿಕ್ಕೆ ಇಷ್ಟಪಡ್ತೀನಿ. ಮುಖ್ಯವಾಗಿ ನಮ್ಮದೇನಿದೆ, ನಮ್ಮ ರೈತರು ಹತಾಶೆಗೊಳ್ಳಬಾರ್ದು ಯಾವುದೇ ಒಂದು ಕಾರಣಕ್ಕೂ. ನಾನು ಕೃಷಿ ಮಾಡಿ ನಾನು ಹತಾಶೆಗೊಳ್ಳೆಂಥ ನನ್ನ ಒಂದು ಶಬ್ದಗಳು ಬರಬಾರ್ದು ಅನ್ನೋ ಉದ್ದೇಶಕ್ಕೆ ಅವರಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ವಿಷಯಗಳನ್ನು ಸಂಗ್ರಹಿಸಿ ಅದಕ್ಕೊಂದು ರೂಪುರೇಷೆ ಕೊಟ್ಟು ಅವರಿಗೆ ಮನವರಿಕೆ ಆಗುವಂಥ ಮಾಡುವಂಥ ಕೆಲಸವನ್ನು ನಮ್ಮ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರ ಮಾಡುತ್ತೆ ಅಂತ ಹೇಳಿ ನಾನು ಇಷ್ಟಪಡ್ತೇನೆ. ಸರ್ಕಾರ ಅನುಷ್ಠಾನಗೊಳಿಸಿದ ಹಲವು ಯೋಜನೆಗಳು ರೈತರಿಗೆ ತಲುಪಿದರೂ ಅವುಗಳ ಬಗ್ಗೆ ರೈತರಿಗೆ ಕೆಲವು ಸಂದೇಹಗಳು ಮೂಡುವುದು ಸಹಜ. ಅದನ್ನು ಪರಿಹರಿಸಲೆಂದೇ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರ ಹಲವು ತರಬೇತಿಗಳನ್ನು ರೈತರಿಗೆ ನೀಡುತ್ತಿದೆ. ಇಲ್ಲಿ ಏನು ಮಾಡಿದ್ದೀವಿ ಅಂತಂತಂದರೆ, ನಾವೊಂದು ರೈತರ ಒಂದು ಡಾಟಾ ಮ್ಯಾನೇಜ್ಮೆಂಟ್ ಅಂತ ಏನು ಹೇಳ್ತೀವಿ, ನಾವು ಡಾಟಾ ಮ್ಯಾನೇಜ್ಮೆಂಟನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಇದು ಸುಮ್ಮನೆ ಒಬ್ಬನ ರೈತ ಬಂದು ಕೇಳಿ ಹೋಗಿ ಅದು ಅಲ್ಲೇ ವಿಷಯ ಇದಾಗಬಾರ್ದು. ಆ ರೀತಿ ನಾವೇನು ಮಾಡ್ತೀವಿ, ರೈತರ ಹೆಸರಿನಲ್ಲೇ ಒಂದು ಫೈಲನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಮುಂದೆ ಹಿಂದಿನ ಸಾರಿ ಬಂದಾಗ ಅವನು ಏನು ಕೇಳಿದ್ದ, ಮುಂದಿನ ಸಾರಿ ಅವನು ಏನು ಕೇಳ್ತಾ ಇದ್ದಾನೆ, ಇಂಥ ವಿಷಯಗಳನ್ನು ಸಂಗ್ರಹಿಸಿ ಒಂದು ರೈತರ ಡಾಟಾ ಮ್ಯಾನೇಜ್ಮೆಂಟನ್ನು ನಾವು ಹಾಸ್ಪಿಟಲ್ ಡಾಟಾ ಮ್ಯಾನೇಜ್ಮೆಂಟ್ ಅದೇ ಥರನಾಗಿ ರೈತರ ಡಾಟಾ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದೀವಿ. ಅದ್ರ ಮೂಲಕ ಏನು ಮಾಡಿದ್ದೀವಿ, ನಾವು ರೈತನಿಗೆ ಏನು ಬೇಕು ಅನೇಕ ಮಾಧ್ಯಮಗಳ ಮೂಲಕ ಉಪಯೋಗ ಮಾಡಿಕೊಂಡು ರೈತರಿಗೆ ಅನೇಕ ವಿಷಯಗಳನ್ನು ನಾವು ಕೊಟ್ಟಿದ್ವಿ. ಈಗ ವಿಶೇಷವಾಗಿ ಇವತ್ತು ನಮಗೆ ಹವಾಮಾನದ ಮುನ್ಸೂಚನೆ ಇಲಾಖೆಗೆ ನಾವು ಮಾತಾಡಿಕೊಂಡು, ಇಲ್ಲಿ ಹವಾಮಾನ ಇಲಾಖೆ ನಿರ್ದೇಶಕರು ಬಂದಾಗ ಅವ್ರ ಜೊತೆಗೆ ಚರ್ಚೆ ಮಾಡಿಕೊಂಡು ಯಾವ ರೀತಿ ಈ ಒಂದು ಮಳೆಯ ಒಂದು ಅನಾವೃಷ್ಟಿ ಪ್ರಾರಂಭವಾಗುತ್ತೆ, ಎಷ್ಟು ದಿವಸದ ಮಟ್ಟಿಗೆ ಇರುತ್ತೆ, ಅದಕ್ಕೆ ರೈತರು ಯಾವ ರೀತಿ ಸನ್ನದ್ಧರಾಗಬೇಕು, ಅದನ್ನೆಲ್ಲ ವಿಷಯಗಳನ್ನು ಸಂಗ್ರಹಿಸಿ ರೈತರಿಗೆ ಮುಟ್ಟಿಸುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತೀವಿ. ಕೆಲವೊಂದು ರೈತರನ್ನು ಅರಿತುಕೊಂಡು ಅದೇ ರೀತಿ ಬೆಳೆ ಪರ್ಯಾಯ ಬೆಳೆಗಳನ್ನು ತಾವು ಅವರು ರೈತರು ಮಾಡ್ಕೊಳ್ತಾ ಇದ್ದಾರೆ. ಎನ್ನುವತನು ಅಂತ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಇಷ್ಟರಲ್ಲಿ ತರ್ತಾ ಇದ್ದೀವಿ. ನಾವೇನು ಮಾಡ್ತಾ ಇದ್ದೀವಿ, ರೈತರ ಮನೆಗೆ ಹೋಗಿ ಸಾಯಂಕಾಲ ಅವರ ಕಟ್ಟೆ ಮೇಲೆ ಕೂತ್ಕೊಂಡು ಮುಖಾಮುಖಿಯಾಗಿ, ಭಾಳ ಜನ ಏನಾಗುತ್ತೆ ರೈತರಿಗೆ ವೇದಿಕೆಯಲ್ಲಿ ಮಾತಾಡೋಕ್ಕಾಗೋದಿಲ್ಲ, ಆದ್ದರಿಂದ ಮುಖಾಮುಖಿ ಚರ್ಚೆ ಮಾಡಿ, ಹಾಂ ನನಗೆ ಈ ಬೆಳೆ ಬೆಳೆದ್ರೆ ಏನಿದೆ, ಇದಕ್ಕಾಗುವಂಥ ಒಂದು ಅನಾನುಕೂಲತೆಗಳೇನು, ಅನುಕೂಲತೆಗಳೇನು, ನನ್ನ ಹಿಡುವಳಿ ತಾಕತ್ತು ಎಷ್ಟಿದೆ, ನಾನು ಎಷ್ಟರ ಮಟ್ಟಿಗೆ ನಾನು ಇದರಲ್ಲಿ ಕೆಪೇಬಲ್ನ ನನ್ನ ತೋರಿಸ್ಬೋದು, ಸ್ಕಿಲ್ ಏನಿದೆ ನನಗೆ ಅದನ್ನು ಮಾಡಲಿಕ್ಕೆ, ಇಂಥವುಗಳ ಬಗ್ಗೆ ಚರ್ಚೆ ಮಾಡಿ ಅವನಿಗೆ ಹೊಂದಿಕೊಳ್ಳುವಂಥ ಒಂದು ಕಾಯಕವನ್ನು ನಾವು ಮಾಡಿಸಿದರೆ ಡೆಫಿನೆಟ್ಟಾಗಿ ಹೇಳ್ತೀನಿ, ಯಾರೂ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪ್ರಮೇಯ ಬರೋದಿಲ್ಲ. ಹೀಗೆ ಕೃಷಿ ವಿಸ್ತರಣಾ ಕೇಂದ್ರವು ಕೃಷಿಯ ಅಭಿವೃದ್ಧಿಗಾಗಿ ಹಲವು ಯೋಜನೆಗಳನ್ನು ಹಮ್ಮಿಕೊಳ್ಳುತ್ತಿದೆ.
ಗ್ರಾಮೀಣ ಅಭಿವೃದ್ಧಿಯಲ್ಲಿ ಮೀನುಗಾರಿಕೆ ತನ್ನದೇ ಆದ ವೈಶಿಷ್ಟ್ಯವನ್ನು ಹೊಂದಿದೆ. ಆಹಾರ ತಜ್ಞರ ಪ್ರಕಾರ ಮೀನು ಪೌಷ್ಟಿಕಾಂಶಗಳ ಸಾರ. ಹಾಗಾಗಿ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಮೀನಿಗೆ ಅಪಾರವಾದ ಬೇಡಿಕೆ ಇದೆ. ರೈತರು ಕೃಷಿಗಾಗಿ ಜಮೀನುಗಳಲ್ಲಿ ಕೃಷಿ ಹೊಂಡಗಳನ್ನು ನಿರ್ಮಿಸುತ್ತಾರೆ. ಮಳೆಗಾಲದಲ್ಲಿ ಹೆಚ್ಚು ನೀರು ಸಂಗ್ರಹವಾಗುವುದು ಸಹಜ. ಅಂತಹ ಸಂದರ್ಭದಲ್ಲಿ ಮೀನು ಸಾಕಣೆಯನ್ನು ಕೈಗೊಳ್ಳಬಹುದು. ಇವರು ರಾಯಚೂರಿನ ಮಾನ್ವಿ ತಾಲೂಕಿನ ಸಿರವಾರ ಗ್ರಾಮದ ಪ್ರಗತಿಪರ ರೈತ ಸಿದ್ದರಾಮಯ್ಯ ಸ್ವಾಮಿ. 21 ಎಕರೆ ಜಮೀನನ್ನು ಹೊಂದಿರುವ ಇವರು ಮೀನು ಸಾಕಣೆಯಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿದ್ದಾರೆ. ಆದ್ದರಿಂದ ವಿವಿಧ ತಳಿಯ ಮೀನುಗಳನ್ನು ತಂದು ಮೀನು ಸಾಕಣೆಯನ್ನು ಮಾಡುತ್ತಿದ್ದಾರೆ. ಈ ನಮ್ಮದು ಜಮೀನು ಬಂತು 21 ಎಕರೆ. ಈ ಜಮೀನಿಗೋಸ್ಕರ ಕೆರೆ ಮಾಡಿಕೊಂಡು ಈ ಕೆರೆಯಲ್ಲಿ ನಮ್ಗೆ ಯೂಸ್ ಆಗೋದು ಕಾಲೇವ ನೀರು ಸಾಟೇಜ್ ಆದಾಗ ಅಷ್ಟೇ ಯೂಸ್ ಆಗ್ತದೆ. ಈ ಕಾಲದಿಂದಾಗ ಅದನ್ನು ಖಾಲಿ ಆಗಿಬಿಡ್ಬೇಕಂತೇಳಿ ವಿಚಾರ ಮಾಡಿದಾಗ ಅದನ್ನು ಮೀನುಗಾರಿಕೆ ಮಾಡಂತೇಳಿ ಕೆಲವೊಬ್ಬರು ಸಲಹೆ ಹೇಳಿದರು. ಇದು ವಿಸ್ತೀರ್ಣ 1 ಎಕರೆ 11 ಗುಂಟೆ, ಇದರ ಆಳ 16 ಫೀಟ್ ಅದ. ಈಗ 16 ಫೀಟು 1 ಎಕರೆ ಈ ಇದರಲ್ಲಿ ಖಾಲಿ ಆಗಿಬಿಡೋದಂತ ಮೀನುಗಾರಿಕೆ ಮಾಡ್ಕೊಂಡಿದ್ವಿ. ಹೋದ ಸತೆ ಇಲ್ಲಿಗೆ ನಾನು ಇದು 2nd crop ಇದು. ಫಸ್ಟ್ನೇ ಕ್ರಾಪ್ನಲ್ಲಿ ನಾನು 1.5 ಲಕ್ಷದಿಂದ 1.8 ಲಕ್ಷ ತನಕ ಖರ್ಚು ಮಾಡಿದ್ದೆ. ಆವಾಗ ನನಗೆ ನಿವ್ವಳ ಲಾಭ ಒಟ್ಟು ಬಂದಿದ್ದು ಲಾಭ ನನಗೆ 350,000. ಈ 350,000 1,80,000 ನಿಯರ್ ಒಂದು 2 ಲಕ್ಷ ಖರ್ಚು ತೆಗೆದ್ರು 1 ಲಕ್ಷ ಹೋದ ಸಲ ಉಳಿತು. ಈ ಸತಿ ಏನಾಗ್ಯದ ಅಂದರೆ ಬೇರೆ ತಳಿ ಹಾಕಿದ್ದೀನಿ ನಾನು ಮೀನು. ಈಗ ಅವರು ರೋವಾ ಕಟ್ಲ ಶಿಲವತಿ ಅಂತೇಳಿ 3 ವಿಧವಾದ ಒಂದು ಮೀನು ಕೊಟ್ಟಿದ್ದಾರೆ ನಮಗೆ. ಈಗ ಹೋದ ಸತಿಲ್ಲ ಫಸ್ಟ್ ಟೈಮು ನಾವು ಅತಿ ಹೆಚ್ಚು ಖರ್ಚು ಮಾಡಿದ್ವಿ. ಈ ಸಲ ಖರ್ಚು ಕಡಿಮೆ ಆಗಿದೆ. ಏನಂತಂದರೆ ಈಗ ನಮ್ಮ ಭಾಗದಲ್ಲಿ ಒಟ್ಟು ಸಿಗ್ತದೆ, ಕವಳೆ ಒಟ್ಟು ಜಿನ್ನಿಕ ಹಾಕಿದ್ದು ಅದು ಆಗ್ಬೋದು. ಇನ್ನು ಅನುಕೂಲ ಇದ್ದವರು ಈ ಕಾಯಿಪಲ್ಲೆ ಬೆಳೆಯೋರಾದರೆ ಹಸೆ ತರಕಾರಿಗಳು ವೇಸ್ಟೇಜ್ ಇದ್ದಲ್ಲ ಅದನ್ನು ತಂದು ಹಾಕ್ಬೋದು. ಇದಕ್ಕೆ ನಾವು ಇಲ್ಲಿಗೆ ಒಂದು 8 ಸಲ ಹಾಕಿದ್ದೇವೆ ಇಲ್ಲಿ ಸಂತೆಯಲ್ಲಿ. ಸಂತೆ ಆದಮೇಲೆ ವೇಸ್ಟೇಜ್ ಉಳಿದನ್ನು ತೊಗೊಂಬಂದು ಹಾಕಿದ್ದೀವಿ. ಈ ಸಲ ಕಡಿಮೆ ಅಂದರೆ ಒಂದು 50-60,000 ಖರ್ಚು ಮಾಡಿದ್ವಿ. ಭಾಳ ಕಡಿಮೆ ಮಾಡಿದ್ವಿ ಸಲ ಖರ್ಚು. ಮತ್ತು ಇದಲ್ಲದೆ ನಾವು ಸೆಗಣೆ ಒಂದು 5-6 ಟ್ರಿಪ್ ಸೆಗಣೆ ಹಾಕಿವಿ ಇಲ್ಲಿಗೆ. ಸೆಗಣೆ ಅದ್ರ ಜೊತೆಗೆ ಒಂದು 50 ಕೆಜಿ ಯೂರಿಯಾ ಕಲಿಸಿ ಒಂದು ದಿನ ಬಿಟ್ಟು ಮಾರೋ ದಿನ ಹಾಕ್ಬೇಕು. ಅದು ಒಳ್ಳೆಯ ಫುಡ್ಡು ಇದಕ್ಕೆ ಮೀನುಗಾರಿಕೆಗೆ ಅತಿ ವೇಗವಾಗಿ ಬೆಳಿತಾವೆ. ಮತ್ತು ಅದಲ್ಲದೆ ಈಗ ಇದ್ರಂಗೆ ಮಾಡ್ಕೊಂಬೋದ್ರಿಂದ ಎರಡು ಅನುಕೂಲತೆಗಳು ಏನಂದರೆ ರೈತನಿಗೆ ನೀರೂ ಅನುಕೂಲ ಆಗ್ತದೆ, ಮತ್ತು ಇದಲ್ಲದ ಲಾಭದಾಯಕನೂ ಬರ್ತದೆ. ಈ 1 ಎಕರೆ ಜಮೀನಲ್ಲಿ ನಾನು ಕವಳೆ ಹಚ್ಚಿದರೆ ಸರಾಸರಿ ನಾನು ಮಿನಿಮಮ್ 30-40,000 ಖರ್ಚು ಮಾಡಿದರೆ ನನಗೆ ಲಾಭ ಬರೋದಷ್ಟು ಒಂದು 15-20,000 ಬರ್ಬೋದು. ಇದು ಒಂದು ವರ್ಷಕ್ಕೆ ನೀವು ಹೆಂಗೆ ಮಾಡಿರಿ ಎಷ್ಟೇ ಖರ್ಚು ಮಾಡಿದ್ರೂ ನಿಯರ್ 1 ಲಕ್ಷದಿಂದ 1.5 ಲಕ್ಷ 100% ಉಳ್ತೇವೆ ಈ ಮೀನುಗಾರಿಕೆಯಲ್ಲಿ. ಇದಕ್ಕೆ ನಮ್ಗೆ ರೈತರಿಗೆ ಎರಡು ಸವಲತ್ತು ಆಗ್ತವೆ. ಕೆರೆ ಮಾಡ್ಕೊಂಬುದರಿಂದ ಮತ್ತು ಇನ್ನೊಂದು ಆಪ್ಷನ್ಸ್ ಏನಂತಂದರೆ ಈಗ ಸರ್ಕಾರದವರು ಅಂತರ್ಜಲ ಇಂಪ್ರೂವ್ಮೆಂಟ್ ಅಂತ ಹೇಳ್ತಾರೆ. ಅಂತರ್ಜಲ ಇಂಪ್ರೂವ್ಮೆಂಟೂ ಆಯಿತು, ನಮಗೂ ಅನುಕೂಲ ಆಗ್ತದೆ. ಮತ್ತು ಇದಲ್ಲದೆ ನಮಗೆ ಒಂದು ಲಾಭದಾಯಕ ಮೀನು ಇದು. ಮೀನು ಮಾಡೋದ್ರಿಂದ ಖರ್ಚು ಕಡಿಮೆ ಲಾಭ ಜಾಸ್ತಿ. ಆಮೇಲೆ ನಾನು ತಂದದ್ದು ಮೀನು ಫಸ್ಟು 2 ರೂಪಾಯಿ 1, ಅವರೇ ತಂದು ಡಿಸ್ಪ್ಯೂಟ್ ಮಾಡೋತ್ತಾರೆ 2 ರೂಪಾಯಿ 50 ಪೈಸೆ ಬೀಳ್ತದೆ ಇಲ್ಲಿಗೆ. ನಾನು ಈ ಕೆರೆಯಲ್ಲಿ 5,000 ಬಿಟ್ಟೀನಿ, 5,000 ಬಿಟ್ಟೀನಿ ಆ ಖರ್ಚು. ಅದಾದ ನಂತರ 2 ತಿಂಗಳದು ಮರಿ ತಂದುಬಿಟ್ಟ ಮೇಲೆ ನಾವು ಒಂದು ದಿವಸಕ್ಕೆ ಇದರಲ್ಲಿ ರೈಸ್ ಮಿಲ್ಲಲ್ಲಿ ಪಾಲಿಸ್ ಒಟ್ಟು ಅಂತ ಸಿಗ್ತದೆ, ಆ ಒಟ್ಟು ದಿವಸಕ್ಕೆ 4 ಕೆಜಿ ಅಂತ ಆಗಬೇಕು 1 ತಿಂಗಳ. ಅದಾದ ನಂತರ ಮತ್ತೆ 6 ಕೆಜಿಗೆ ಮಾಡಬೇಕು. ಮತ್ತು ಅದಾದ ನಂತರ 3ನೇ ತಿಂಗಳಿಗೆ ನಾವು ಅವರು ಕೊಟ್ಟದ್ದು 2 ತಿಂಗಳ, ನಮ್ಮಲ್ಲಿ 3 ತಿಂಗಳು, 5 ತಿಂಗಳು ಮರಿ ಆಗ್ತವೆ. 5 ತಿಂಗಳು ಮರಿಗೆ ಆಗಮಷ್ಟಿಗೆ ನಾವು ಏನಾದರೂ ಫುಡ್ ಹಾಕಿದರೂ ಅವು ಜೀರ್ಣಶಕ್ತಿ ಅವರಲ್ಲಿ ಬರುತ್ತದೆ. ಅದಾದ ನಂತರ ನಾವು ಒಂದೇಳೆ ಎಣ್ಣೆನೇ ಸಿಗೋದಿಲ್ಲ, ಅನಿವಾರ್ಯಪ್ಪ, ಏನೂ ಮಾಡೋಕ್ಕಾಗಂಗಿಲ್ಲ. ಒಂದು ಕ್ವಾಲಿಟಿ ಏನಂದರೆ ನೀರು ಹಸಿರು ಮಾಡಬೇಕು, ಪಾಚಿಗಟ್ಟಬೇಕು. ಪಾಚಿಗಟ್ಟಕ್ಕೆ ಇನ್ನೊಂದು ವಿಧಾನ ಅದ. ಏನ್ಯಾವುದು ಅಂತಂದರೆ ಒಂದು 50 ಕೆಜಿ DAP, 50 ಕೆಜಿ ಯೂರಿಯಾ, 50 ಕೆಜಿ ಬೆಲ್ಲ, 50 ಕೆಜಿ ಹಿಂಡಿ, ಯಾವುದು ಶೇಂಗಾ ಹಿಂಡಿ,
ಇವು ಮೂರು ನಾಲ್ಕನ್ನ ಒಂದು ಬ್ಯಾರಲಲ್ಲಿ ನೆನೆಯಿಟ್ಟು ಮಾರನೇ ದಿನ ಎಲ್ಲ ಲಿಕ್ವಿಡ್ ಆದಮೇಲೆ ಮಾರನೇ ದಿನ ಆಗಲಿ ಇನ್ನೊಂದು ದಿವಸ ಆಗಲಿ 48 ತಾಸಾಗಲಿ 24 ತಾಸಿನಾಗ ಲಿಕ್ವಿಡ್ ಆದರೆ ಪರವಾಗಿಲ್ಲ, 48 ತಾಸು ಲಿಕ್ವಿಡ್ ಆದರೆ ಪರವಾಗಿಲ್ಲ. ಅದನ್ನು ಕೆರೆ ಸಂಪೂರ್ಣ ಅಲ್ಲಿ ಚೆಲ್ಲಿದಾಗ ನಮಗೆ ಮೂರೇ ದಿವಸದಲ್ಲಿ ಪಾಚಿ ಗಟ್ಟಿಬಿಡ್ತದೆ. ಇನ್ನು ನಾವು ಫುಡ್ ಹಾಕಿಲ್ಲ ಅಂದ್ರೆ ಪಾಚಿ ತಿಂದು ಮೀನುಗಳು ಬೆಳೆಯೋಕ್ಕೆ ಸಾಧ್ಯತೆ ಹೆಚ್ಚೈತೆ. ಜಾಸ್ತಿ ವೇಸ್ಟ್ ಮಾಡಲಾರ್ದಂಗೆ ಬೆಳೆಸ್ಬೋದು, ಲಾಭವನ್ನು ಜಾಸ್ತಿ ತಗೋಬೋದು. ಇದು ನನ್ನ ಅನುಭವ. ನಮಗೆ ಸರಾಸರಿ ಒಂದು ವರ್ಷ ಬೇಕು ಕಂಪಲ್ಸರಿ, 10 ತಿಂಗಳಿಂದ 12 ತಿಂಗಳ ಮಿನಿಮಮ್ 1 ಕೆಜಿ ಆಗ್ಬೇಕು ಮೀನು. ಆವಾಗ ಮಾತ್ರ ಮಾರ್ಕೆಟ್ ರೇಟು ಏನಾದರೂ ಗೊತ್ತಿಲ್ಲ, ಡೀಲರ್ ರೇಟು ಸರಾಸರಿ 70 ರೂಪಾಯಿಲಿಂದ 75 ರೂಪಾಯಿ ಹೋಗ್ತದೆ. ಇದು ಹೊರ ರಾಜ್ಯದಲ್ಲೇ ನಾನು ಕೊಟ್ಟಿನಿ, ಲಾಸ್ಟ್ ಟೈಮು ನಾನು ಮಹಾರಾಷ್ಟ್ರ ಕೊಟ್ಟಿನಿ, ಮತ್ತು ಹೈದ್ರಾಬಾದ್ನವ್ರಿಗೆ ಕೊಟ್ಟಿನಿ. ಹೊರ ರಾಜ್ಯಗಳದ್ದು ಅವರೇ ಬಂದು ಮೀನು ಹಿಡ್ಕೊಂಡು ಪ್ಯಾಕ್ ಮಾಡ್ಕೊಂಡು ಹೋಗ್ತಾರೆ. ನಮ್ಮದು ರೈತರದ್ದು ಏನು ಕೆಲಸ ಇರೋದಿಲ್ಲ ಅಲ್ಲಿ, ಮೀನು ಹಿಡಿಯೋದು ಆಯಿತು, ಬಲಿ ತರೋದಾಯಿತು, ಪ್ಯಾಕಿಂಗ್ ಮಾಡೋದು ಏನಿರೋಂಗಿಲ್ಲ, ಅವರೇ ಬರ್ತಾರೆ, ಬಂದು ಹಿಡ್ಕೊಂಡು ಹೋಗ್ತಾರೆ. ನಮಗೆ 1 ಕೆಜಿಗೆ 2 ರೂಪಾಯಿಲಿಂದ 5 ರೂಪಾಯಿ ತನಕ ಕಮಿಷನ್ ತೊಗೊಂತಾನೆ ದಲ್ಲಾಳಿ. ಅವನು ತಗೊಂಡಾಗ ಮಾತ್ರ ಅವರು ನಮ್ಗೆ ಹೊರ ರಾಜ್ಯಗಳಿಗೆ ಹೋಗೋಕೆ ಒಂದು ದಾರಿ ಆಗ್ತದೆ. ಈ ರೈತನ ಒಂದೇ ಬೆಳೆ ನಂಬಿಕೊಂಡು ಕುಂತೀವಿ ಇಲ್ಲೆಲ್ಲ, ಅದನ್ನು ಇಂಪ್ರೂವ್ಮೆಂಟ್ ಮಾಡಬೇಕು. ಬೆಳೆ ನಮ್ಗೆ ಒಂದೇ ಒಂದು ಬೆಳೆ ಕ್ರಾಪು ಗದ್ದೆ ಒಂದು ನಂಬಿಬಿಟ್ಟಿವಿ, ಅದರಲ್ಲಿ ಲಾಭ ಕಡಿಮೆ ಆದ ಅದರ ಅನಿವಾರ್ಯತೆ ನಾವು ಗದ್ದೆ ಮಾಡಲೇಬೇಕಾಗದ. ಈ ವಾತಾವರಣದಲ್ಲಿ ನಾವು ಬೇರೆ ಬೆಳೆ ಬೆಳೆಯೋಕ್ಕಾಗಂಗಿಲ್ಲ. ಹೆಚ್ಚು ಹೊಲ ಇದ್ದವರು ನನ್ನ ಒಂದು ಅನಿಸಿಕೆ, ಒಂದು 7ರಿಂದ 8 ಎಕರೆ ಇರೋರು ಒಂದು 30 ಗುಂಟೆ 20 ಗುಂಟೆ ಕೆರೆ ಮಾಡಿ ಆ 20 ಗುಂಟೆ ಮೀನು ಎಷ್ಟು ಬಿಡ್ಬೇಕು, 2000 ಬಿಡ್ಬೇಕು 3000 ಬಿಡ್ಬೇಕು ತಿಳ್ಕೊಂಡು ಮೀನು ಬಿಟ್ಟಾಗ ನಮಗೆ ಅಲ್ಲಿ ಒಂದು 20 ಗುಂಟೆಗೆ 1 ಲಕ್ಷ ಲಾಭ ತೆಗಿಬೋದು. ನಾನೀಗ 1 ಎಕರೆಗೆ 2 ಲಕ್ಷ ಲಾಭ ತೆಗೆದನಂದರೆ ಅವ್ರು 20 ಗುಂಟೆಗೆ 1 ಲಕ್ಷ ಲಾಭ ತೆಗಿಬೋದು, ಎರಡೂ ಅನುಕೂಲ ಅದ. ಹೀಗೆ ಹೊರ ರಾಜ್ಯದ ಮಾರುಕಟ್ಟೆಗಳಿಗೂ ಮೀನುಗಳನ್ನು ಪೂರೈಸುತ್ತಿರುವ ಸಿದ್ದರಾಮಯ್ಯ ಅವರು ಹೆಚ್ಚಿನ ಆದಾಯವನ್ನು ಗಳಿಸುತ್ತಿದ್ದಾರೆ. ಪಲ್ಯದಾಗ ಮಸಾಲೆ ಹೆಚ್ಚಾಗಿದೆ, ಅದ ಹೆಸರು ಏನು, ಅದಕ್ಕೆ ಎಷ್ಟು ಬೇಕು ಅಷ್ಟೇ ಹಾಕಂತ. ನನ್ನಿಂದ ಯಾವಾಗಾದ್ರೂ ಒಮ್ಮೆ ಆಗ್ತದೆ, ಮತ್ ನೀವಂತೂ ಯಾವಾಗ್ಲೂ ಹೊಲದಾಗ ಅದೇನೇನೋ ಕೀಟನಾಶಕ ಹಾಕ್ತಿರ್ತೀರಿ, ಅದ್ರದ್ದೇನು? ಸರಿಯಾಗಿ ಹೇಳ್ತಿದ್ದಾಳೆ ನಿಮ್ ಸೊಸೆ. ನೋಡು, ಹೊಲಕ್ಕೆ ಎಷ್ಟು ಬೇಕೋ ಅಷ್ಟೇ ಔಷಧಿ ಹಾಕು. ನೆನ್ಪಿಡ್ರಿ, ಕೀಟನಾಶಕಗಳು ವಿಷಕಾರಿಯಾಗಿರ್ತಾವ, ಡಬ್ಬಿ ಮ್ಯಾಲ ಬರೆದ ಸೂಚನೆ ಹಂಗ ಔಷಧ ಹಾಕ್ಬೇಕು. ಮೊದಲು ಫೆರೋಮೋನ್ ಟ್ರಾಪ್, ಲೈಟ್ ಟ್ರಾಪ್, ಮಿತ್ರ ಕೀಟ, ಜೈವಿಕ ಕೀಟನಾಶಕ ಇತ್ಯಾದಿಗಳನ್ನು ಬಳಸಿ. ಅಗತ್ಯ ಬಿದ್ದರೆ ಮಾತ್ರ ರಾಸಾಯನಿಕ ಕೀಟನಾಶಕ ಬಳಸಿ. ಸಿಂಪಡಣೆಯನ್ನು ಬೆಳಿಗ್ಗೆ ಇಲ್ಲ ಸಂಜೆಗೆ ಕೈಗವಸು, ಮಾಸ್ಕ್ ಮತ್ತು ತುಂಬು ತೋಳಿನ ಬಟ್ಟೆ ಧರಿಸಿ ಮಾಡಿ. ಗಾಳಿಯ ದಿಶೆಯಲ್ಲಿ ಸಿಂಪಡಿಸುತ್ತಾ ಹಿಂದಕ್ಕೆ ಹೋಗಿ ಔಷಧಿಯ ಡಬ್ಬಿ ಸಿಂಪಡಿಸುವ ಯಂತ್ರವನ್ನು ಸುರಕ್ಷಿತವಾದ ಸ್ಥಳದಲ್ಲಿ ಇಡಿ. ಈಗ ಸ್ವಲ್ಪ ಆದ್ರೂ ತಿಳಿತೇನು? ತಿಳ್ಕೊಂಡ ನನ್ನ ರಾಣಿ, ದೊಡ್ಡನಾಗಂಗಿಲ್ಲ ಇನ್ನ ರಾಣಿ. ನೀರ್ ಕುಡಿಸಿದ್ಲಪ್ಪ ನಿಂಗೆ, ನೀನ್ ರಮಣಿ.